ಕೆಜಿಎಫ್ ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ನಗರಸಭೆ ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕರ ಸಂಘದ ಸಹಯೋಗದಲ್ಲಿ ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಕಲಾ ಎಂ ಶಶಿಧರವರ ಅಧ್ಯಕ್ಷತೆಯಲ್ಲಿ ಇಂದು ನಗರದ ನಗರಸಭಾ ಕಾರ್ಯಾಲಯದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಪಲ್ಲಕ್ಕಿಗಳ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಹರಿಪ್ರಸಾದ್, ಪೌರಾಯುಕ್ತರಾದ ಪವನ್ ಕುಮಾರ್, ಇಒ ಮಂಜುನಾಥ್ ಹರ್ತಿ, ಸಿಡಿಪಿಒ ರಾಜೇಶ್, ಬಿಇಒ ಮುನಿವೆಂಕಟರಾಮಾಚಾರಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ವಾಲ್ಮೀಕಿ ಸಂಘದ ಅಧ್ಯಕ್ಷರಾದ ರಮೇಶ್ ನಾಯಕ, ಮುಖಂಡರಾದ ಆಮು ಲಕ್ಷ್ಮೀನಾರಾಯಣ, ವಿಜಯರಾಘವರೆಡ್ಡಿ, ನಗರಸಭಾ ಸದಸ್ಯರು, ಸಮುದಾಯದ ಮುಖಂಡರು ಹಾಗೂ ಇತರರು ಹಾಜರಿದ್ದರು. ಹೀಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿದಳವ ಮಾದಪ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನಂತರ ಅವರು ವಾಲ್ಮೀಕಿಯಾಗಿ ಮಾರ್ಪಾಡಾಗ್ತಾರೆ. ಹಾಗಾಗಿ ಅವರು ಈ ಜಗತ್ತಿನ ಪರಿವರ್ತನೆಯ ಸಂದೇಶ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಮತ್ತೆ ಅವರು ಒಬ್ಬ ದೇವಮಾನವ ಅಂತಕ್ಕಂಥದ್ದನ್ನು ಹೇಳ್ಬೋದು. ಹೇಗಪ್ಪ ಅಂದ್ರೆ, ಈಗಲೂ ಕೂಡ ನಾವು ನಮ್ಮ ತಮಿಳುನಾಡಿನ ಚೆನ್ನೈನಲ್ಲಿರ್ತಕ್ಕಂಥ ತಿರುವಾನ್ಮಿಯೂರ್ ಅಂತಕ್ಕಂಥದ್ದಲ್ಲಿ ನಾವು ಇವಾಗಲೂ ಕೂಡ ವಾಲ್ಮೀಕಿಯವರ ಒಂದು ದೇವಾಲಯವನ್ನು ನಾವು ಇವತ್ತಿಗೂ ಕೂಡ ನಾವು ನೋಡ್ತೇವೆ. ಮತ್ತೆ ವಾಲ್ಮೀಕಿಯವ್ರ ಬಗ್ಗೆ ನಾವು ಹೆಚ್ಚಿಗೆ ಹೇಳಬೇಕಾದೇನಿಲ್ಲ. ಅವರು ರಾಮನ ಕಾಲಮಾನದವರು ಅಂತೇಳಿ ನಾವು ಓದ್ತೇವೆ. ಮತ್ತೆ ಏನು ರಾಮನಿಗೆ ಸಮಕಾಲೀನರು, ಮತ್ತೆ 14 ವರ್ಷಗಳ ಕಾಲ ರಾಮ ವನವಾಸ ಇರಬೇಕಾದ್ರೆ ಅವರಲ್ಲಿ ಅವರು ಭೇಟಿಯನ್ನು ಹಾಕ್ತಾರೆ. ಮತ್ತೆ ಅಲ್ಲಿ ಬಹಿಷ್ಕೃತಗೊಂಡಂತಹ ಸೀತಾದೇವಿಗೆ ಆಶ್ರಯವನ್ನು ನೀಡ್ತಾರೆ. ಲವಕುಶರಿಗೆ ಅವರು ಗುರುಗಳಾಗ್ತಾರೆ. ಮತ್ತೆ ಅವರಿಗೆ ಮಹಾ ಏನು ಈ ಒಂದು ಮಹಾಕಾವ್ಯ ರಾಮಾಯಣವನ್ನು ಗಾಯನ ರೂಪದಲ್ಲಿ ಯಾವ ರೀತಿ ಹಾಡಬೇಕು ಅಂತಕ್ಕಂಥದ್ದನ್ನ ಅವರಿಗೆ ಹೇಳ್ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾವೆಲ್ಲ ಕೇಳ್ಪಟ್ಟಿದ್ದೇವೆ. ಅದನ್ನ ಹೊರತುಪಡಿಸಿ ಹಿಂದಿನ ಕಾಲದಲ್ಲಿ ವಾಲ್ಮೀಕಿ ಜಯಂತಿಯನ್ನ ನಾವೆಲ್ಲ ಸಂಭ್ರಮಕ್ಕಿಂತ, ಇವತ್ತಿನ ದಿನಗಳಲ್ಲಿ ನಾವು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದೀವಿ, ಆದ್ರೆ ಹಿಂದಿನ ಕಾಲದಲ್ಲಿ ಸಂಭ್ರಮಕ್ಕಿಂತ ಅದಕ್ಕೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಸ್ಪರ್ಶವನ್ನ ನೀಡ್ತಾ ಇದ್ರು. ಭಜನೆ ರಾಮಾಯಣವನ್ನ ಹಾಡೋದ್ರ ಹಾಡಿನ ಮುಖಾಂತರ ಹಾಡ್ತಕ್ಕಂಥದ್ರು, ರಾಮಾಯಣವನ್ನ ಹೇಳೋದ್ರ ಮುಖಾಂತರ ಈ ಒಂದು ಆ ಒಂದು ಪದ್ಧತಿಯನ್ನ ಮತ್ತೆ ನಾವೆಲ್ಲರೂ ತರಬೇಕು ಅಂತಕ್ಕಂಥದ್ದು ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾಡ್ತಾರೆ ತಾಯಿ ಮಾತ್ರ ಮಾಡ್ತಾರೆ. ಶಬರಿಯ ಭಕ್ತಿ ಹೇಗಿತ್ತಂತಂದ್ರೆ, ತಾನು ರಾಮ ಚೆನ್ನಾಗಿರೋದನ್ನೇ ತಿನ್ಬೇಕು ಅಂದಾಗ ಎಷ್ಟು ವರ್ಷ ಸಪಸ್ ಮಾಡ್ತಾಳೆ ರಾಮನ ದರ್ಶನಕ್ಕೋಸ್ಕರ. ಇದೆಲ್ಲ ಕೂಡ ಚರಿತ್ರೆಯಲ್ಲಿ ಉಳಿದೋಗಿದೆ, ನಮ್ಮ ಕಣ್ಮುಂದೆ ಕಟ್ಟಿ ಇದೇ ರೀತಿ ಇತ್ತು, ಒಂದು ಚರಿತ್ರೆ ಈ ರೀತಿ ಇತ್ತು, ರಾಮನ ಅವತಾರ ಈ ರೀತಿ ಇತ್ತು, ರಾಮ ದಶರಥ ಇವರೆಲ್ಲಾನು ಈ ರೀತಿ ಇದ್ರು ಅನ್ನೋವಂಥದಕ್ಕೆ ಒಂದು ಸೃಷ್ಟಿ ಕಾವ್ಯ ಇದು ಇದೆ. ಇದನ್ನ ಮಹರ್ಷಿ ವಾಲ್ಮೀಕರು ಬರೆದಿದ್ದಾರೆ ಅಂತ ಹೇಳ್ತಾರೆ. ಬರೀತಾ ಲವಕುಶರ ಬಗ್ಗೆ ಕೂಡ ತುಂಬಾ ವಿಚಾರಗಳನ್ನ ಹೇಳ್ತಾರೆ. ಅವಾಗ ನಾವು ಲವಕುಶರು ಒಂದು ರಾಮನ ಕೀರ್ತನೆಯನ್ನ ಹಾಡೋ ಅಂತದನ್ನು ಕೂಡ ನಾವು ಯಾವಾಗ್ಲೂ ಚಿಕ್ಕ ಮಕ್ಕಳಿದ್ದಾಗ ಕೇಳಿಸ್ಕೊಂತಾ ಇದ್ವಿ. ಹಾಗಾಗಿ ರಾಮಾಯಣ ಪರಿಚಯ ಆಗಿದೆ ಹೇಗಾದ್ರು ಅಂದ್ರೆ, ಭರತ ಖಂಡಕ್ಕೆ ಪರಿಚಯ ಆಗಿದೆ ಅಂದ್ರೆ ರಾಮಾಯಣ ಮಹಾಕಾವ್ಯದಿಂದ, ವಾಲ್ಮೀಕಿ ಮಹಾಋಷಿಗಳಿಂದ. ಇದು ಒಂದು ನಮಗೆ ಒಂದು ಯಶಸ್ಸು. ಏನ್ ಕಲಿಬಹುದು, ಒಬ್ಬರು ಮನುಷ್ಯರಾಗಿ ಹುಟ್ಟದ ಮೇಲೆ ಯಾವ ರೀತಿ ನಡ್ಕೋಬೇಕು, ಯಾವ ಶ್ರದ್ಧೆ ಭಕ್ತಿ ಗುರು ಹಿರಿಯರಲ್ಲಿ, ಗುರುಗಳಲ್ಲಿ ಏನ್ ಭಕ್ತಿ ಇರಬೇಕು, ಜೊತೆಲಿ ಹುಟ್ಟಿರೋರ ಜೊತೆ ಯಾವ ರೀತಿ ಇರಬೇಕು, ತಂದೆ ತಾಯಿಗಳ ಜೊತೆ ಯಾವ ರೀತಿ ಇರಬೇಕು, ಸಂಬಂಧಗಳ ಜೊತೆ ಯಾವ ಸಂಬಂಧಗಳನ್ನ ಮೌಲ್ಯಗಳನ್ನ ಗುರುತಿಸ್ಕೋಬೇಕು ಅಂತ ಅಂದಿನ ಕಾಲದಲ್ಲಿ. ಇವತ್ತೆಲ್ಲ ಪ್ರತಿಯೊಬ್ಬ ಮಹಾರಾಜರಿದ್ದಾಗೂ ಕೂಡ ತಮ್ಮ ಪುಸ್ತಕ ಬರೆಸ್ತಾ ಇದ್ರಂತೆ, ಅಲ್ಲಿ ಕರೆದ್ಬಿಟ್ಟು ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಪುಸ್ತಕ ಬರೆಸ್ತಾ ಇದ್ರಂತೆ. ಇನ್ನೂ ಒಬ್ರು ಯಾರಾದ್ರೂ
ನನ್ನ ಬಗ್ಗೆ ಚರಿತ್ರೆ ಬರೀರಿ ಅಂತ ಬರೆಸ್ಕೋತಾ ಇರ್ತಾರೆ. ಆದರೆ ರಾಮ ಯಾವತ್ತು ಆ ರೀತಿ ಅಲಂಕಾರ ಪ್ರಿಯರಲ್ಲ, ಮತ್ತೆ ಅಧಿಕಾರನ ಆಸೆ ಪಡಲಿಲ್ಲ. ಎಷ್ಟು ಸಾಧು ಪುರುಷ ಅಂತ ಹೇಳ್ತಾರೆ ರಾಮನ್ನ, ಸಾಧು ಪುರುಷ ಅಂತಾರೆ. ಅಲಂಕಾರ ಪ್ರಿಯ ಅನ್ನಲ್ಲ, ವೈಭೋಗ ಪ್ರಿಯ ಅನ್ನಲ್ಲ. ಯೋಚನೆ ಮಾಡಿ ಅವರಕ್ಕೆ ಒಂದೊಂದು ಪದಗಳನ್ನು ಯಾವ ರೀತಿ ಉಚ್ಚಾರಣೆ ಮಾಡ್ತಾರೆ ಅವ್ರ ಬಗ್ಗೆ ಅಂತಂದ್ಬಿಟ್ಟು. ಬೇಕಾದ್ರೆ ಅವ್ರನ್ನ ಎಲ್ಲಾ ಫೋಟೋಗಳಲ್ಲೂ ನೋಡಿ, ಎಷ್ಟು ಅವರಲ್ಲಿ ನಿಸ್ವಾರ್ಥವಾಗಿರುವಂತ ಸೇವೆಯನ್ನ ನೋಡ್ತೀವಿ. ಅವರು ದೇವರೇ ಆಗಿದ್ರು ಕೂಡ ಅವರಿಗೆ ಎಷ್ಟು ಕಷ್ಟಗಳು, ಅವ್ರು ನಡೆದಂತ ದಾರಿಯಲ್ಲಿ ಎಷ್ಟು ಕಷ್ಟಗಳನ್ನ ನೋಡ್ತೀವಿ. ಅವ್ರ ಕತೆ ಎಲ್ಲಾದ್ರೂ ನೋಡಕ್ ಹೋದಾಗ, ನಾಟಕದ ರೂಪದಲ್ಲಿ ಕತೆಗಳನ್ನ ನೋಡೋ ಅಂತ ಸಂದರ್ಭದಲ್ಲಿ ಅವ್ರ ಕಷ್ಟಗಳನ್ನ ನೋಡಿ ಆ ನಾಟಕದಲ್ಲಿ ಕುತ್ಕೋತಾ ಇದ್ರು. 10 ಗಂಟೆ ಮೇಲೆ 11-12 ಗಂಟೆ ಆದ್ರೂ ನಿದ್ದೆ ಮಾಡ್ತಾ ಇರ್ಲಿಲ್ಲ, ಕಣ್ಣೀರ್ ಬರ್ತಾ ಇತ್ತು. ರಾಮ ವನವಾಸಕ್ಕೆ ಹೋದಾಗ ಕಣ್ಣೀರ್ ಬರ್ತಾ ಇತ್ತು, ಹೌದಲ್ವಾ? ಇಂಥವೆಲ್ಲ ಸ್ನೇಹಕ್ಕೆ ಏನ್ ಮಹತ್ವ ಇದೆ, ಸಂಬಂಧಗಳಿಗೆ ಏನ್ ಮಹತ್ವ ಇದೆ ಅನ್ನುವಂತ ಪರಿಚಯನ ಮಾಡಿದ್ದಾರೆ ಮಹರ್ಷಿ ವಾಲ್ಮೀಕರು.